ಕುಣಿಗಲ್ನಲ್ಲಿ ರಂಗನಾಥ್ ಸೋಲಿಸುವುದು ಯಾರು ಕೃಷ್ಣ ಕುಮಾರ್ ಸೋಲಿನ ಯಾತ್ರೆ ಅಂತಿಮ ಅಣ್ಣನ ಮಗನ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಗೆಲ್ತಾರ ಡಿ ಕೃಷ್ಣ ಕುಮಾರ್ ಮೂರು ಬಾರಿ ಸೋತವ್ರೆ ಮೂರು ಬಾರಿ ಕೂಡ ಸೆಕೆಂಡ್ ಪ್ಲೇಸ್ ಕಳೆದ ಬಾರಿ ಸ್ವಲ್ಪ ಸೋತಿದ್ದಾರೆ ಟಿಕೆಟ್ ಗ್ಯಾರಂಟಿ ಮಾಡ್ಕೊಂಡು ತಗೊಂಡಿದ್ದಾರೆ ಅವ್ರ ವಿರುದ್ಧ ಮೊದಲು ಬಂಡ ಮುದನ್ಮಯ ಗೌಡರು ಜೊತೆ ಸಾಗಿ ಪ್ರಚಾರ ಮಾಡ್ತಾರೆ ರಾಜೇಶ್ ಗೌಡನ್ನ ಬೇರೆ ಕಡೆಗೆ ಇನ್ಚಾರ್ಜ್ ಆಗಿ ಕಳಿಸಿದ್ದಾರೆ ಬಿಜೆಪಿ ಬಂಡಾಯ ತಂಡಾಯ ಆಗಿದೆ ಕೃಷ್ಣ ಕುಮಾರ್ ಇದರಲ್ಲಿ ಅವ್ರ ಬ್ರದರ್ ಆಗಿರೋರು ಈಗ ಡಿ ನಾಗರಾಜ್ ಎಲ್ಲ ಅವ್ರ ಮಗ ರವಿ ಅವರ ರವಿ ರವಿಕುಮಾರ್ ಅಂಡ್ ಕಾಂಗ್ರೆಸ್ ಇಂದ ಅಲ್ಲಿ ಶಾಸಕ ರಂಗನಾಥ್ ಅವರು ಕ್ಯಾಂಡಿಟ್ ಆಗಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ತ್ರಿಕೋನ ಸ್ಪರ್ಧೆ ಬಟ್ ಇಲ್ಲಿ ಡಿ ನಾಗರಾಜ ಬದಲಾಗಿ ರವಿ ಅವರು ನಿಂತಿರೋ ಕಾರಣ ಬಹಳಷ್ಟಾರಿ ಸೋತವನ್ ಪಾಪ ಕೃಷ್ಣ ಕುಮಾರ್ ಅಂತ ನಾಗರಾಜ್ ಅಂದ್ರೆ ಆ ಫ್ಯಾಮಿಲಿಯ ಒಂದಷ್ಟು ಜನ ಕೃಷ್ಣ ಕುಮಾರ್ ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಮುದ್ದನ್ಮೇಗೌಡರು ಸಹ ಸಪೋರ್ಟ್ ಮಾಡ್ತಿರುವ ಕಾರಣ ರಂಗನಾಥ್ ಅವ್ರನ್ನ ನೆಗೆಟಿವ್ ಲೆಕ್ಕಾಚಾರಗಳೆಲ್ಲ ಕೂಡ ಕೃಷ್ಣ ಕುಮಾರ್ ಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಈ ಹಿನ್ನೆಲೆ ಕುಣಿಗಲ್ನಲ್ಲಿ ಮೂರ್ ಬಾರಿ ಸೋಲಿತ್ತಲ್ಲ ಇತ್ತಲ್ಲ ಆಟ್ರಿಕ್ ಸೋಲು ನಾಲ್ಕನೇ ಬಾರಿ ಕಂಟಿನ್ಯೂ ಆಗಲ್ಲ ಕೃಷ್ಣ ಕುಮಾರ್ ಗೆಲ್ತಾರೆ ಅನ್ನೋ ಚರ್ಚೆ ಇದೆ ಮತ್ತೊಂದು ಲೆಕ್ಕಾಚಾರ ಈಗ ರವಿಕುಮಾರ್ ಟಿಕೆಟ್ ಕೊಟ್ರಿಂದ ಜೆಡಿಎಸ್ ಇಂದ ನಾಗರಾಜ ಅವರ ಹಿರಿ 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 ಹಿರಿಯರು ಜೆಡಿಎಸ್ ಇದ್ದಂತವರು ಯೂತ್ ಕೂಡ ಒಂದಾಗಬಹುದು ಏನೋ ಇವರಿಗೆ ಲೆಕ್ಕಾಚಾರದಲ್ಲಿ ಇದಾರೆ ಎರಡನೇ ದಿನ ಒಂದು ಸಹಜವಾಗಿ ಏನಾಗ್ಬಿಡುತ್ತೆ ಅಂದ್ರೆ ಒಂದ್ ಸಾಲ ಹೋದ್ರೆ ಆಕೆ ಎರಡು ಓಕೆ ನಾಗರಾಜ ಏನಂತಿದ್ರೆ ಅದನ್ನ ಆಗ್ತಿರಲ್ಲ ವ್ಯತ್ಯಾಸ ನಾಗರಾಜ ಬಿಡೋ ಮತ್ತೆ ಅವ್ರ ಹಂಗ ಹಾಕೋಣ ಅಂತ ಮೂರ್ ಸರ್ ತಮ್ಮ ಸೋತವನೇ ತಾಳಪ್ಪ ಈಗ ರವಿಗೇನೋ ಮತ್ತ ಇನ್ನೂ ವಯಸ್ಸಿದೆ ಅವಕಾಶ ಆಗತ್ತೆ ಅಂತ ಕೃಷ್ಣ ಕುಮಾರ್ ಅವಕಾಶ ಆಗ್ಬಹುದು ಅನ್ನೋ ಚರ್ಚೆ ಗ್ರೌಂಡ್ ಅಲ್ಲಿ ಸೊ ಗೊತ್ತಿಲ್ಲ ಪ್ರಕಾರ ಕುಣಿಗಲಲ್ಲಿ ಯಾರು ಗೆಲ್ತಾರೆ ಬಿಜೆಪಿ ಕೃಷ್ಣ ಕುಮಾರ್ ಅವರ ಕಾಂಗ್ರೆಸ್ನ ರಂಗನಾಥ ಅಥವಾ ನ ರವಿ ಅವರ ಇಲ್ಲ ಇನ್ಯಾರು ಬೇರೆ ಮತ್ತಾರು ಮಗದ ಯಾರು ಗೆಲ್ಬಹುದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಯಾರಿಗೆ ಅರ್ಹತೆ ಇದೆ ಯಾರಿಗೆ ಯೋಗ್ಯರು ವಿಧಾನಸೌಧ ಮೆಟ್ಲತ್ತೋದಕ್ಕೆ ಯಾರಿಗೆ ಅರ್ಹತೆ ಮತ್ತು ಯೋಗ್ಯತೆ ಇದೆ ಅನ್ನೋದು ನೋಡಿ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಜಾತಿ ಧರ್ಮ ಪಕ್ಷ ನೋಡದೆ ವ್ಯಕ್ತಿ ಮತ್ತು ವ್ಯಕ್ತಿತ್ವವನ್ನು ನೋಡಿ ನಿಮ್ಮ ಮತವನ್ನು ಹಾಕಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ